ಗುಡ್ ಟೈಮ್ಸ್. ಸಕ್ಕರೆ ಡಬ್ಬಿಯಲ್ಲಿ ಚಿಕ್ಕ ಚಿಕ್ಕ ಇರುವೆಗಳು ತುಂಬಾ ಬರುತ್ತೆ. ಯಾವ ಪ್ಲೇಸಲ್ಲಿ ಇಟ್ಟರು ಇರುವೆಗಳ ಕಾಟ, ಅದು ಬೇರೆ ಕೆಲವು ವಾಸನೆ ಇರುವೆಗಳಂತ ಬರುತ್ತೆ, ಅದರದ್ದು ತುಂಬ ಕಾಟಾಗತ್ತೆ. ಅದಕ್ಕೆ ಏನು ಮಾಡಬೇಕಂದ್ರೆ ಒಂದು 4-5 ಲವಂಗನ ಸಕ್ಕರೆ ಡಬ್ಬಿಲಿ ಹಾಕಿಡಿ ಈ ಥರ. ಜೊತೆಗೆ ಒಂದೆರಡು ಲವಂಗನ ಸಕ್ಕರೆ ಡಬ್ಬಿ ಸುತ್ತಲೂ ನೀವು ಇಟ್ಬಿಟ್ರೆ ಇರುವೆಗಳು ಬರೋದೇ ಇಲ್ಲ. ಇದು ತುಂಬಾ ನನಗೆ ಎಕ್ಸ್ಪೀರಿಯನ್ಸ್ ಆದಂಥ ವಿಷಯ ಹೇಳ್ತಾ ಇದ್ದೀನಿ. ಲವಂಗದ ಆರೋಮ ಅದರ ಪರಿಮಳ ಇರುವೆಗಳಿಗೆ ಆಗೋದಿಲ್ಲ, ಅದರಿಂದ ಸಕ್ಕರೆ ಡಬ್ಬಿ ಹತ್ರ ಇರುವೆಗಳು ಬರೋದೇ ಇಲ್ಲ. ನೀವು ಆರಾಮಾಗಿ ಸಕ್ಕರೆನ ಹೀಗೆ ಹಸಿಮೆಣಸಿನಕಾಯಿನ ನಾವು ಚಾಕುದಲ್ಲಿ ಇಲ್ವಾ ಕತ್ತಿಲಿ ಹೆಚ್ತೀವಿ ಅಂದ್ಕೊಳ್ಳಿ, ಕೈಯೆಲ್ಲ ತುಂಬಾ ಖಾರ ಆಗುತ್ತೆ, ಕಣ್ಣಿಗೆ ಒಂದೊಂದ್ಸಲ ಗೊತ್ತಿಲ್ಲದಂಗೆ ಮುಟ್ಕೊಂಡ್ಬಿಡ್ತೀವಿ. ಒಂದೊಂದ್ಸಲ ಸೋಪ್ ಹಚ್ಚಿ ತೊಳೆದ್ರೂ ಹೋಗೋದೇ ಇಲ್ಲ. ಅದರಲ್ಲೂ ಚಿಕ್ಕ ಮಕ್ಕಳಿರೋ ಮನೆಯಲ್ಲಂತೂ ಮಹಿಳೆಯರು ಈ ಥರ ಕತ್ತರಿಲಿ ಕಟ್ ಮಾಡೋದ್ರಿಂದ ಕೈಗೆ ಖಾರನೂ ಅಂಟೋದಿಲ್ಲ, ನಮ್ಮ ಕೈ ಫ್ರೆಶ್ ಆಗಿರುತ್ತೆ. ನಾವು ಅಪ್ಪಿತಪ್ಪಿ ಮಕ್ಕಳಿಗೆ ಪಾಪ ಏನಾದ್ರು ಬಾಯಿ ತೊಳಸಿದ್ರೆ ಅವಾಗ ಬಾಯೆಲ್ಲ ಉರಿಯೋಕ್ಕೆ ಶುರುವಾಗುತ್ತೆ ಮಕ್ಕಳಿಗೆ. ಅದೇ ಈ ಥರ ಸೀಸರಿಂದ ನಾವು ಕಟ್ ಮಾಡಿದರೆ ನಮ್ಮ ಕೈಗಳು ಸೇಫ್ ಆಗಿರುತ್ತೆ. ಬೆರಳು ಇನ್ನು ನಾವು ಯಾವಾಗಲೂ ಈ ಥರ ಚಪಾತಿ ಮಾಡ್ತೀವಿ, ಅದನ್ನು ಫೋಲ್ಡ್ ಹಾಕ್ತೀವಿ, ಮತ್ತೆ ಎಣ್ಣೆ ಹಚ್ತೀವಿ, ಮತ್ತೆ ಫೋಲ್ಡ್ ಹಾಕ್ತೀವಿ, ಎಣ್ಣೆ ಹಚ್ತೀವಿ. ಆದರೆ ಪದೇ ಪದೇ ನಾವು ಫೋಲ್ಡ್ ಹಾಕೋ ಬದಲು ನೋಡಿ ಈ ಥರ ಮಾಡ್ಬೋದು. ಒಂದ್ಸಲ ಈ ಥರ ಚಪಾತಿ ಮಾಡಿಬಿಟ್ಟು ಅಗ್ಲವಾಗಿ ಇದಕ್ಕೆ ಒಂದ್ಸಲ ನೀವು ಎಣ್ಣೆ ಹಚ್ಚಿ, ಇದಕ್ಕೆ ನೀವು ಯಾವುದೇ ರೀತಿಯ ಚಟ್ನಿ ಪುಡಿ ಇದ್ದರೆ ಹಾಕ್ರಿ, ಇಲ್ಲ ಯಾವ್ದ್ರಗ ಮಸಾಲೆ ಪೌಡ್ರ್ ಇದ್ರೂ ಈ ಥರ ನೀವು ಸ್ಪ್ರೆಡ್ ಮಾಡಿಬಿಟ್ಟು ಟೇಸ್ಟಿಗೋಸ್ಕರ ತುಂಬಾ ಟೇಸ್ಟ್ ಇನೆನ್ಸ್ ಆಗುತ್ತೆ ಈ ಥರ ಮಾಡೋದನ್ನು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ನೋಡಿ ಎಣ್ಣೆ ಹಚ್ಚಾದ್ಮೇಲೆ ಈ ಥರ ಚಟ್ನಿ ಪುಡಿಗಳನ್ನು ಹಾಕಿ ಮಧ್ಯೆ ಈ ಥರ ಒಂದು ಕಟ್ ಕೊಡಿ ನೋಡಿ, ಚಾಕುದಿಂದ ಈ ಥರ ಒಂದು ಕಟ್ ಮಾಡಿ. ಆಮೇಲೆ ನೋಡಿ ಈ ಥರ ರೋಲ್ ಮಾಡ್ಕೊತ ಹೋದ್ರಾಯ್ತು ಸ್ಕ್ವೇರ್ ಶೇಪಲ್ಲಿ. ನೋಡಿ ಎಷ್ಟು ಈಸಿಯಾಗಿ ನೀವು ಒಂದ್ಸಲ ಆಯಿಲ್ ಮಾಡಿದ್ರೆ ಆಯಿತು. ಆಮೇಲೆ ಹಿಟ್ಟು ಹಚ್ಚಿಬಿಟ್ಟು ಲಟ್ಟಿಸ್ಬಿಟ್ರೆ ನೀಟಾಗಿ ಪದೇ ಪದೇ ಮಡಚಿ ಮಡಚಿ ಆಯಿಲ್ ಮಾಡೋದು ಇರೋದೇ ಇಲ್ಲ ನೋಡಿ. ಈ ಥರ ನೀವು ಚಪಾತಿ ಮಾಡಿದ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ, ಈಸಿನೂ ಆಗುತ್ತೆ, ನಿಮಗೆ ಒಂಥರ ಚೇಂಜ್ ಇರುತ್ತೆ ನಿಮಗೆ ನೋಡಿ. ಚೆನ್ನಾಗಿ ನೀವು ಬೇಯಿಸ್ಕೊಂಬಿಡಿ, ಆಮೇಲೆ ಮೇಲ್ಗಡೆ ನಿಮಗೆ ತುಪ್ಪ ಹಾಕ್ಬಿಟ್ಟು ಬೇಯಿಸ್ಕೊಂಡ್ರೆ ಸೂಪರ್ ಆಗಿರುತ್ತೆ ಚಪಾತಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಬರೀ ನಾವು ಸಾದಾ ಚಪಾತಿ ತಿಂತೀವಲ್ಲ, ಅದ್ರ ಬದಲು ಈ ಥರ ಮಾಡ್ಕೋಬೋದು. ಒಂದು ವೇಳೆ ನಿಮ್ಮ ಮನೇಲಿ ಆಲೂಗಡ್ಡೆ ಪಲ್ಯ ಉಳಿದಿದ್ರೆ, ಇಲ್ಲ ಯಾವ್ದಾದ್ರು ಸೊಪ್ಪಿನ ಪಲ್ಯ, ಪಾಲಕ್ ಸೊಪ್ಪಿನ ಪಲ್ಯ, ಈ ಥರ ಯಾವ್ದಾದ್ರು ಕ್ಯಾರೆಟ್ ಪಲ್ಯ ಉಳಿದಿದ್ರೆ ನೀವು ಈ ಥರ ಚಟ್ನಿ ಪುಡಿ ಬದಲು ಅದನ್ನು ಹಾಕ್ಬಿಟ್ಟು ಫೋಲ್ಡ್ ಮಾಡ್ಕೊಂಡು ಚಪಾತಿ ಮಾಡಿದ್ರೆ ಪರೋಟದ ಥರ ತುಂಬಾ ಚೆನ್ನಾಗಾಗತ್ತೆ ನೋಡಿ. ಈ ಥರ ಪದ್ರ ಪದರಾಗಿ ತುಂಬ ಚೆನ್ನಾಗಿ ನಿಮಗೆ ಸಿಗತ್ತೆ. ಇನ್ನು ಲಿಂಬೆಹಣ್ಣನ್ನು ನಾವು ಈಗ ಸೀಸನ್ನು ಲಿಂಬೆಹಣ್ಣಿಂದು ತುಂಬ ಚೀಪಾಗಿರುತ್ತೆ, ತರ್ತೀವಿ ಅಂದ್ಕೊಳ್ಳಿ. ಲಿಂಬೆಹಣ್ಣಿನ ಸಿಪ್ಪೆನ ಬಿಸಾಕ್ಬಿಡ್ತೀವಿ ರಸ ತೆಗೆದುಬಿಟ್ಟು. ಆದರೆ ನೀವು ಇನ್ನೊಂದು ಮೆಥಡ್ ಮಾಡ್ಬೋದು, ಲಿಂಬೆಹಣ್ಣಿನ ಸಿಪ್ಪೆನ ನೀವು ತೆಗೆದು ಬಿಸಾಕೋದೇ ಬೇಡ, ಅದನ್ನು ಯೂಸ್ ಮಾಡ್ಕೊಳ್ಬೋದು. ಹೇಗಪ್ಪ ಅಂದರೆ ಇನ್ಮೇಲಿಂದ ನೀವು ಮನೆಗೆ ಸ್ಯಾನಿಟೈಸರ್ ಆಗಲಿ, ಇಲ್ಲ ಟೇಬಲ್ ವಾಶ್ ಮಾಡೋಕ್ಕೆ ಲಿಕ್ವಿಡು, ಇಲ್ಲ ಗ್ಯಾಸ್ ವಾಶ್ ಮಾಡೋಕ್ಕೆ ಲಿಕ್ವಿಡು, ಇನ್ಯಾವ್ದಾದ್ರು ವಸ್ತುಗಳನ್ನು ವಾಶ್ ಮಾಡೋದು, ಫ್ರಿಜ್ ಕ್ಲೀನ್ ಮಾಡೋಕ್ಕೆ, ಅದಕ್ಕೆಲ್ಲ ನೀವು ಇದನ್ನೇ ಯೂಸ್ ಮಾಡ್ಕೋಬೋದು. ಹೇಗಪ್ಪ ಅಂದರೆ ಲಿಂಬೆಹಣ್ಣಿನ ರಸ ಎಲ್ಲ ಫಸ್ಟ್ ತೆಗೆದುಬಿಡಿ ನೋಡಿ, ನೀಟಾಗಿ ಈ ಥರ ತೆಕ್ಕೊಳ್ಳಿ ರಸನೆಲ್ಲ. ನಿಮಗೆ ಪದೇ ಪದೇ ಲಿಂಬೆಹಣ್ಣಿನ ರಸ ತೆಗೆಯೋ ಕೆಲಸನೂ ತಪ್ಪತ್ತೆ. ಒಂದ್ಸಲ ನೀವು ನೀಟಾಗಿ ಲಿಂಬೆಹಣ್ಣಿನ ರಸ ಎಲ್ಲ ತೆಕ್ಕೊಂಡ್ಬಿಟ್ರಿ ಅಂದರೆ ನೀವು ಇದನ್ನು ಒಂದು ಬಾಟ್ಲಲ್ಲಿ ಪ್ರಿಸರ್ವ್ ಮಾಡಿ ನೀವು ಫ್ರಿಜ್ಜಲ್ಲಿ ಇಟ್ಕೋಬೋದು, ಇಲ್ಲ ಹೊರಗಡೆ ಇಟ್ಟರು ಒಂದು 2-3 ದಿವಸದವರೆಗೂ ಇರುತ್ತೆ. ಆದಷ್ಟು ಫ್ರಿಜ್ಜಲ್ಲಿ ಇಟ್ಟರೆ ನೀವು ಆರಾಮಾಗಿ ಒಂದು 15 ದಿವಸ ಯೂಸ್ ಮಾಡ್ಕೋಬೋದು. ಈ ಲಿಂಬೆಹಣ್ಣಿನ ಪರಿಮಳನಂತೂ ತುಂಬಾ ಮೈಂಡನ್ನು ಫ್ರೆಶ್ ಮಾಡುತ್ತೆ, ಖುಷಿ ಕೊಡುತ್ತೆ. ನೀವು ಎಲ್ಲೆಲ್ಲಿ ಯೂಸ್ ಮಾಡ್ತೀರೋ ಅಲ್ಲಿ ಗಮ್ ಅಂತ ಲಿಂಬೆಹಣ್ಣಿನ ಪರಿಮಳ ಬರ್ತಾ ಇರುತ್ತೆ. ನೀವು ಈ ಸಿಪ್ಪೆನ ಯಾವತ್ತೂ ಬಿಸಾಕ್ಬಿಡಿ ಇನ್ಮೇಲಿಂದ. ಈ ವಿಡಿಯೋ ನೋಡಿದ್ರಂತೂ ನೀವು ಗ್ಯಾರಂಟಿ ಸಿಪ್ಪೆ ಬಿಸಾಕೋದೇ ಇಲ್ಲ. ಒಂದು ವೇಳೆ ನೀವು ಈ ಥರ ರಸ ತೆಗೆದಿಟ್ಕೊಂಡಿಲ್ಲ ಅಂದರೆ ಡೈಲಿ ನೀವು ಲಿಂಬೆಹಣ್ಣು ಯೂಸ್ ಮಾಡಿರ್ತೀನಿ ಅಂದ್ಕೊಳ್ಳಿ, ಆ ಲಿಂಬೆಹಣ್ಣಿನ ಸಿಪ್ಪೆಯನ್ನು ಹಾಗೆ ನೀವು ಕಲೆಕ್ಟ್ ಮಾಡ್ತಾ ಬನ್ನಿ ನೋಡಿ. ಈ ಥರ ಒಂದು ಬಾಟ್ಲಲ್ಲಿ ನೀವು ಈ ರಸವನ್ನು ಹಾಕಿಟ್ಟು ಫ್ರಿಜರಲ್ಲಿ ಇಟ್ಕೊಂಡ್ಬಿಡಿ. ಈ ಲಿಂಬೆಹಣ್ಣಿನ ರಸವನ್ನು ನೀವು ಐಸ್ ಕ್ಯೂಬ್ ಮಾಡಬೇಕಾದ್ರೆ ಇಟ್ಕೋಬೋದು, ಇದಂತೂ ತಿಂಗಳುಗಟ್ಟಲೆ ಐಸ್ ಕ್ಯೂಬ್ ಉಳಿಯುತ್ತೆ, ಅದು ಹಾಳಾಗೋದೇ ಇಲ್ಲ. ನೆಕ್ಸ್ಟ್ ನೀವು ಈ ಲಿಂಬೆಹಣ್ಣಿನ ಸಿಪ್ಪೆಯನ್ನು ಏನು ಮಾಡಬೇಕು ಅಂತ ಅಂದರೆ, ಈ ಥರ ಸ್ಕ್ರೂ ಡ್ರೈವರಲ್ಲಿ ನೀವು ಒಂದು ದೊಡ್ಡ ದೊಡ್ಡದು ಹೋಲ್ ಮಾಡಿ ಲಿಂಬೆಹಣ್ಣಿನ ಸಿಪ್ಪೆ ಒಳಗಡೆ ನೋಡಿ. ಈ ಥರ ಮಾಡಿಬಿಟ್ಟು ಎಲ್ಲ ಲಿಂಬೆಹಣ್ಣಿನ ಸಿಪ್ಪೆಗಳನ್ನು ಚೆನ್ನಾಗಿ ನೀವು ಬೇಯಿಸ್ಕೋಬೇಕು. ಎಲ್ಲ ಲಿಂಬೆಹಣ್ಣಿನ ಸಿಪ್ಪೆಗಳನ್ನು ಈ ಥರ ಹೋಲ್ ಮಾಡಿಬಿಟ್ಟು ಈ ಥರ ಒಂದು ಪಾತ್ರೆಗೆ ಹಾಕ್ಕೊಂಡು
ಲಿಂಬೆಹಣ್ಣಿನ ಸಿಪ್ಪೆ ಬೇಯೋಷ್ಟು ನೀರು ಹಾಕ್ಕೊಳ್ಳಿ, ಒಂದು ಗ್ಲಾಸ್ ನೀರು ಹಾಕ್ಕೊಂಡ್ರೂ ಬರುತ್ತೆ. ಚೆನ್ನಾಗಿ ಬೇಯಿಸ್ಕೊಳ್ಳಿ, ಈ ಥರ ಚೆನ್ನಾಗಿ ಕುದಿಬೇಕು. ಇದನ್ನು ನೀವು ಬೆಂದು ಆರಿದ್ಮೇಲೆ ಈ ಲಿಂಬೆಹಣ್ಣಿನ ಸಿಪ್ಪೆನ ಮಿಕ್ಸಿಗೆ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೀವು ಈ ಥರ ಮೆಥಡ್ ಒಂದ್ಸಲ ಮಾಡಿಟ್ಕೊಂಡ್ರೆ ಎಷ್ಟು ದಿವಸದವರೆಗೂ ಎಷ್ಟು ಕಡೆ ನೀವು ಇದನ್ನು ಯೂಸ್ ಮಾಡ್ಬೋದು ಗೊತ್ತಾ ನೋಡಿ. ಈ ಥರ ನೀರು ಹಾಕ್ಕೊಳ್ಳಿ, ಚೆನ್ನಾಗಿ ಪೇಸ್ಟ್ ಆದಮೇಲೆ ಮತ್ತೊಂದ್ಸಲ ನೀರು ಹಾಕ್ಕೊಂಬಿಟ್ಟು ತೆಳುವು ಮಾಡ್ಕೊಳ್ಳಿ. ನೋಡಿ ಚೆನ್ನಾಗಿ ರುಬ್ಬಿದೆ ನೈಸಾಗಿ. ಅದನ್ನು ಸ್ವಲ್ಪ ನೀರು ಹಾಕ್ಬಿಟ್ಟು ತೆಳುವು ಮಾಡಿಕೊಂಡು ಇದನ್ನು ನಾವು ಫಿಲ್ಟ್ರ್ ಮಾಡ್ಕೋಬೇಕು. ಸ್ವಲ್ಪ ಸಿಪ್ಪೆ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ. ನೋಡಿ ಈ ಥರ ಸೋಸೋದ್ರಲ್ಲಿ ನೀವು ಚೆನ್ನಾಗಿ ಸೋಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಒಂದು 2-3 ಸ್ಪೂನ್ ಹ್ಯಾಂಡ್ ವಾಶ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಈ ಥರ. ನೋಡಿ ನೀವೆಷ್ಟು ಕ್ವಾಂಟಿಟಿ ಲಿಂಬೆಹಣ್ಣಿನ ಸಿಪ್ಪೆ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ನಾನು 1-3 ಸ್ಪೂನ್ ಡಿಶ್ ವಾಶ್ ಲಿಕ್ವಿಡನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಇದನ್ನು ಚೆನ್ನಾಗೇ ಮಿಕ್ಸ್ ಮಾಡ್ಕೋಬೇಕು ಒಂದ್ಸಲ. ನೋಡಿ ಇದನ್ನು ನೀವು ಈ ಥರ ಯಾವ್ದಾದ್ರು ಬಾಟಲಲ್ಲಿ ಸ್ಟೋರ್ ಮಾಡಿಟ್ಕೋಬೋದು. ಇದನ್ನು ನೀವು ಈ ಥರ ಸ್ಪ್ರೇ ಬಾಟ್ಲಲ್ಲಿ ಸ್ವಲ್ಪ ಹಾಕಿಟ್ಕೊಂಡ್ರೆ ನೋಡಿ ಈ ಥರ ಗ್ಯಾಸ್ ಸ್ಟೌ ಒರೆಸ್ಲಿಕ್ಕೆ, ಆಮೇಲೆ ಅಲ್ಮೇರ ಬೀರುಗಳನ್ನೆಲ್ಲ ಗಾಡ್ರೇಜ್ ಬೀರುಗಳನ್ನು ಒರೆಸ್ಲಿಕ್ಕೆ, ಮಿರರ್ ಒರೆಸ್ಲಿಕ್ಕೆ, ಇನ್ನೂ ಎಲ್ಲ ಕಡೆನೂ ನೀವು ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಅಡುಗೆ ಮನೆಯಲ್ಲಿ ಒಂದು ಸ್ಕ್ರೂ ಡ್ರೈವರ್ ಇರಲೇಬೇಕು ಅಂತ ಹೇಳ್ತೀನಿ. ಸ್ಕ್ರೂ ಡ್ರೈವರಿಂದ ಎಷ್ಟು ಉಪಯೋಗ ಇದೆ ಅಂದರೆ ತುಂಬಾ ಉಪಯೋಗ ಇದೆ. ಇಲ್ಲಿ ನೋಡಿ ನಾನು ಸ್ಕ್ರೂ ಡ್ರೈವರ್ ಯೂಸ್ ಮಾಡಿಬಿಟ್ಟು ಟೊಮೊಟೊ ಹಣ್ಣನ್ನು ಸುಡ್ತಾ ಇದ್ದೀನಿ. ಅದ್ರ ಸಿಪ್ಪೆ ತೆಗೆದು ಚಟ್ನಿ ಮಾಡಲಿಕ್ಕೋಸ್ಕರ, ಅದೇ ರೀತಿ ಬದನೆಕಾಯಿ ಸುಟ್ಕೋಬೋದು, ಇನ್ನು ಎಲ್ಲ ರೀತಿಯ ವೆಜಿಟೇಬಲ್ಸನ್ನು ನೀವು ಈ ಥರ ಮಾಡ್ಬೋದು. ಯಾಕಂದರೆ ನೀವು ಹಿಂದ್ಗಡೆ ಇಟ್ಕೊಳೋಕೆ ಸಹಿತ ನಿಮ್ಮ ಕೈ ಸುಡೋದಿಲ್ಲ. ನೋಡಿ ಈ ಥರ ಸೇಫಾಗಿ ನೀವು ಇಟ್ಕೋಬೋದು. ಮೆಣಸಿನಕಾಯಿನ ಚಟ್ನಿಗೆ ಇದೇ ಥರ ನೀವು ಸುಟ್ಕೊಳ್ಬೋದು. ಆಮೇಲೆ ಮೇಯ್ನಾಗಿ ಕಾಯಿನ ನೀವು ತುರ್ಕೊಳೋ ಬದಲು ಈ ಥರ ನೋಡಿ ಪೀಸಸ್ಗಳನ್ನು ಮಾಡ್ಕೊಬೋದು. ಇದಕ್ಕಂತೂ ತುಂಬಾ ಸ್ಕ್ರೂ ಡ್ರೈವರ್ ಯೂಸ್ ಆಗುತ್ತೆ. ತುಂಬ ಈಸಿಯಾಗಿ ನೀವು ಕಾಯಿ ಪೀಸಸ್ಸನ್ನು ಇದರಿಂದ ಮಾಡ್ಕೋಬೋದು. ಕೈಗೆ ಯಾವುದೇ ರೀತಿಯ ಎಫೆಕ್ಟ್ ಆಗೋದಿಲ್ಲ. ಯಾವ್ದಾದ್ರು ಬೇರೆ ಯಾವ್ದಾದ್ರು ನೀವು ತೊಗೊಂಡ್ರೆ, ಚಾಕು ತೊಗೊಂಡ್ರೆ ಸಹಿತ ಒಂದೊಂದ್ಸಲ ಬೆಂಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಇದಾದರೆ ಬೆಂಡ್ ಆಗೋದಿಲ್ಲ, ನಿಮ್ಮ ಕೈ ಹಿಡ್ಕೊಳ್ಳಿಕ್ಕೂ ಹಿಡಿತ ಸಿಗುತ್ತೆ, ಗಟ್ಟಿಯಾಗಿರುತ್ತೆ. ಈಸಿಯಾಗಿ ನೀವು ಕಾಯಿ ಪೀಸಸ್ಸನ್ನು ಮಾಡ್ಕೋಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟೊಳ್ಳೆ ಟಿಪ್ಸನ್ನು ನಿಮ್ಗೆ ಹೇಳಿದೆ ಅಂತೇಳಿ. ಇನ್ನೂ ತುಂಬ ಒಳ್ಳೊಳ್ಳೆ ಟಿಪ್ಸನ್ನು ಮುಂದಿನ ವೀಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಹಾಗಾದರೆ ಇಷ್ಟೊಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ ಒಂದು ಲೈಕ್ ಕೊಟ್ಟೆ ಕೊಡ್ತೀರಾ ತಾನೆ. ಇದುವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು. ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಪ್ಲೀಸ್ ಇವಾಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡೋದಂತೂ ಮರೀಲೇ ಬಿಡಿ ಫ್ರೆಂಡ್ಸ್. ಬಿ ಹ್ಯಾಪಿ, ಟೇಕ್ ಕೇರ್, ಬಾಯ್.